ಶ್ರೀ ಜಗನ್ಮಾತೆ ಆದಿಶಕ್ತಿ ಅಂಬಾದೇವಿಯ ಮಹಾರಥೋತ್ಸವ ಕಾರ್ಯಕ್ರಮ ಹಾಗೂ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ಪ್ರತಿ ವರ್ಷದ ಪದ್ಧತಿಯಂತೆ ಬನದ ಹುಣ್ಣಿಮೆಯ ಪ್ರಯುಕ್ತವಾಗಿ ಜಗನ್ಮಾತೆ ಆದಿಶಕ್ತಿ ಅಂಬಾ ಪರಮೇಶ್ವರಿಯ ಒಂದು ಉಗಮ ಸ್ಥಳ ಚಿದಾನಂದ ಅವಧೂತರ ಒಂದು ಪ್ರತ್ಯಕ್ಷವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರ ಶ್ರೀ ಅಂಬಾದೇವಿ ಬೆಟ್ಟದಲ್ಲಿ ರಾಯಚೂರು ಜಿಲ್ಲೆ ಸಿಂಧನೂರು ತಾಲೂಕಿನ ಸೋಮಲಾಪುರ ಗ್ರಾಮದ ಪಕ್ಕದಲ್ಲಿ ಬರ್ತಕ್ಕಂಥ ಅಂಬಾ ಬೆಟ್ಟದಲ್ಲಿ ಇವತ್ತು ಮೆಳೆದ ಪರಮ ಪೂಜ್ಯರಾದ ವೇದಮೂರ್ತಿಗಳಾದಂಥ ಮಹಾಂತೇಶ್ ಹಿರೇಮಠರವರ ಒಂದು 40 ವರ್ಷಗಳ ಸತತ ಅಂಬಾದೇವಿಯ ಒಂದು ಪಾದಯಾತ್ರೆ 14 ವರ್ಷ ಪಾದಯಾತ್ರೆ ಮುಖಾಂತರ ಶ್ರೀ ಜಗನ್ಮಾತೆಯ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ಮಹಾಂತೇಶ್ ಹಿರೇಮಠ ಅವರ ಸನ್ನಿಧಾನದಲ್ಲಿ ಇವತ್ತು ನಾವು ಇದ್ದೇವೆ. ವೀಕ್ಷಕರೇ, ಏನು ಜಗನ್ಮಾತೆಯ ಆದಿಶಕ್ತಿಯ ಮಹಾ ಅಂಬಾ ಪರಮೇಶ್ವರಿಯ ಓಂಕಾರ ಸ್ವರೂಪಿನಿಯ ತಾಯಿ ಅಂಬಾಭವಾನಿಯ ಒಂದು ಸ್ಥಾನದಲ್ಲಿ ಸಹಸ್ರಾರು ಭಕ್ತರ ಒಂದು ಸಮೂಹದಲ್ಲಿ ಇವತ್ತು ನಾವು ನೀವೆಲ್ಲ ಇವತ್ತು ಜಗನ್ಮಾತೆಯ ಆಶೀರ್ವಾದಕ್ಕೆ ಕೃಪೆ ಆಗ್ತಾ ಇದ್ದೇವೆ. ಸುತ್ತಮುತ್ತಲಿನ ಎಲ್ಲ ರಾಜ್ಯದ ನಾನಾ ಮೂಲೆಗಳಿಂದ ಬಂದಿರತಕ್ಕಂಥ ಭಕ್ತರು ಇವತ್ತು ತಾಯಿಯ ಸನ್ನಿಧಾನದಲ್ಲಿ ತಾಯಿಯ ಅಂಬಾದೇವಿಯ ಸ್ಮರಣೆಯಲ್ಲಿ ಪುನೀತರಾಗಿದ್ದಾರೆ. ಇನ್ನು ಕೆಲವೇ ನಿಮಿಷಗಳಲ್ಲಿ ಶ್ರೀ ಅಂಬಾದೇವಿ ಮಠದ ಮಹಾರಥೋತ್ಸವ ಕಾರ್ಯಕ್ರಮ ಇನ್ನ ನೆರವೇರ್ತಾ ಇದೆ. ಆ ಮಹಾರಥೋತ್ಸವದ ಕಾರ್ಯಕ್ರಮದಲ್ಲಿ ಇವತ್ತು ನಾವು ನೀವೆಲ್ಲ ಭಾಗವಹಿಸಿ ಆ ತಾಯಿಯ ಆಶೀರ್ವಾದಕ್ಕೆ ಕೃಪೆ ಆಗೋಣ ಅಂತ ಹೇಳ್ತಾ ಇವತ್ತಿನ ದಿವಸ ಕಿತ್ತೂರು ಕ್ರಾಂತಿ ಟಿವಿಯಿಂದ ಲೈವ್ ಆಗಿ ನೀವು ವೀಕ್ಷಣೆ ಮಾಡಬಹುದು. ಇವತ್ತು ಈ ಒಂದು ಭವ್ಯ ಕಾರ್ಯಕ್ರಮದಲ್ಲಿ ನೀವು ನಾವೆಲ್ಲರೂ ಕೂಡ ಭಾಗವಹಿಸಿದ್ದೀವಿ. ಶ್ರೀ ಅಂಬಾದೇವಿ ಮಠದ ಪುಣ್ಯಕ್ಷೇತ್ರದಲ್ಲಿ ಇವತ್ತು ನಾವಿದ್ದೀವಿ. ವೀಕ್ಷಕರೇ, ಬೈಲಹೊಂಗಲ ತಾಲೂಕದ ಅಣ್ಣಿಕೇರಿ ಗ್ರಾಮದಿಂದ 14 ವರ್ಷ ಪಾದಯಾತ್ರೆ ಮಾಡಿರ್ತೇವೆ. ನಂತರ ಪ್ರತಿ ಒಂದು ದಿವಸ ಬರ್ತಿರ್ತೇವೆ ಇಲ್ಲಿಗೆ. ಆದ ಕಾರಣ ಸದ್ಭಕ್ತರು ಎಲ್ಲರೂ ಸ್ವೀಕರಿಸಬೇಕು. ಹೆಸರಿಗೆ ಅಂಬಾ ಮಠದ ಶ್ರೀಗಳು ರಥಯಾತ್ರೆ ಮಾಡಿರ್ತಾರೆ. ಇದೇ ವರ್ಷ ಫಸ್ಟ್, ಅದು ಸದೋ ಕಾಲ ನಡೀತಿರ್ತದೆ. ಕರ್ನಾಟಕ ರಾಜ್ಯದ ರೈತ ಸಂಘದಿಂದ ಮುಂದಿನ ವರ್ಷದಿಂದ ಪ್ರತಿ ದಿವಸ ಅನ್ನದಾಸೋಗ ನಡೆಯುತ್ತಿರ್ತದೆ. ಜಾತ್ರಾ ಮಹೋತ್ಸವದಿಂದ ಪ್ರತಿ ದಿವಸ ಎಲ್ಲಾ ಭಕ್ತರ ಮಂಡಳಿಗೆ ಪ್ರತಿ ದಿವಸ ಅನ್ನದಾಸೋಗದ ಕಾರ್ಯಕ್ರಮ ಇವತ್ತ ಪಾಸ್ ಆಗೈತಿರ್ಲ, ಇವತ್ತ ಜಿಲ್ಲಾ ಸಮಿತಿ ಒಳಗ ಪಾಸ್ ಆಗಿರುತ್ತದೆ. ಅಂಬಾದೇವಿ ಆಶೀರ್ವಾದದಿಂದ ಎಲ್ಲಾ ರೈತರು, ಬಾಂಧವರು, ಭಕ್ತರು ಸ್ವೀಕರಿಸಿದ್ದಾರೆ. ಜಯ ಅಂಬಾ. ದೇವಿಯ ಸಿದ್ಧಪರ್ವತವಾಸಿ ಜಗನ್ಮಾತೆ ಆದಿಶಕ್ತಿಯ ಸ್ವರೂಪದಲ್ಲಿರ್ತಕ್ಕಂಥ ಪರಮ ಪೂಜ್ಯರಾದ ಮಹಾಂತೇಶ್ ಹಿರೇಮಠರವರು ಈಗಾಗಲೇ ತಿಳಿಸಿದ ಹಾಗೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಒಂದು ರಾಯಚೂರು ಜಿಲ್ಲಾ ಘಟಕದ ವತಿಯಿಂದ ಮುಂದಿನ ಜಾತ್ರಾ ಮಹೋತ್ಸವದಿಂದ ರೈತರ ದಾಸೋಹ ಸೇವೆ ನಿರಂತರವಾಗಿ ಜಾತ್ರಾ ಮಹೋತ್ಸವದಲ್ಲಿ ನಡೆಸಬೇಕಂತೇಳಿ ಇವತ್ತು ಜಿಲ್ಲಾ ಸಮಿತಿ ಸಭೆಯಲ್ಲಿ ನಿರ್ಣಯ ಮಾಡಿಕೊಂಡಿದ್ದಾರೆ. ಮುಂದಿನ ಸಾರಿಯಿಂದ ಮಹಾಪ್ರಸಾದ ಸೇವೆ ರೈತರಿಂದ ದೇಶಕ್ಕೆ ಅನ್ನ ಕೊಡುವಂತಹ ರೈತ ಇವತ್ತು ಅಂಬಾದೇವಿಯ ಶಕ್ತಿ ಆಶೀರ್ವಾದ ಅವರ ಮೇಲೆ ಇರಲಿ ಅಂತ ಹೇಳ್ತಾ ಈ ಮೂಲಕ ವ್ಯಕ್ತಪಡಿಸ್ತಾ ಶ್ರೀ ಅಂಬಾದೇವಿಯ ಜಾತ್ರಾ ಮಹೋತ್ಸವ ಹಾಗೂ ರಥೋತ್ಸವ ಇನ್ನು ಕೆಲವೇ ಕ್ಷಣಗಳಲ್ಲಿ ಪ್ರಾರಂಭವಾಗುತ್ತೆ. ಭಕ್ತಾದಿಗಳೇ, ಎಲ್ಲರೂ ಕೂಡ ವೀಕ್ಷಣೆ ಮಾಡಬೇಕಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಜಯ ಅಂಬಾಶಕ್ತಿ.